ನನ್ನ ಹೆಸರು ಅಜೀಮ್ ನಾನು ಬಿ ಕಾಮ್ ಆನರ್ಸ್ನ ಮೊದಲ ವರ್ಷದ ವಿದ್ಯಾರ್ಥಿ ಸಹಜವಾಗಿ ಈ ವಯಸ್ಸಿನಲ್ಲಿ ನಾವು ಸಂಬಂಧ ಬೆಳೆಸ್ತೀವಿ ಅದರಿಂದ ಹೊರಗೆ ಬರ್ತೀವಿ ಇತ್ತೀಚೆಗೆ ನನ್ನ ಸ್ನೇಹಿತನೊಂದು ಬ್ರೇಕಪ್ ಆಯಿತು ಆ ಸ್ಥಿತಿಯಿಂದ ಹೊರಗೆ ಬರೋದು ಹೇಗೆ ಅದನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಅವನು ನನ್ನ ಸಲಹೆ ಕೇಳಲ್ಲ ನಾನು ಅವಂದೇ ವಯಸ್ಸಿನವನಾದ್ರಿಂದ ಸಲಹೆ ಕೊಡೋಕ್ಕಾಗಲಿಲ್ಲ ಯಾಕಂದರೆ ನನಗೂ ಗೊತ್ತಿಲ್ಲ ನನ್ನ ಪ್ರಶ್ನೆ ಏನಂದ್ರೆ ಅಂಥ ಪರಿಸ್ಥಿತಿಯಿಂದ ಹೊರಗೆ ಬರೋದು ಹೇಗೆ ಇನ್ನೊಬ್ಬರು ಹೇಗಿದ್ರು ಹೊರಗೆ ಹೋಗಿದ್ದಾರೆ ನೀವು ಅಲ್ಲೇ ನಿಂತರೂ ಅಂತರ ಸೃಷ್ಟಿ ಆಗುತ್ತೆ ನೋಡಿ ಇದನ್ನು ಜೀವನದ ದೃಷ್ಟಿಲಿ ಅರ್ಥ ಮಾಡ್ಕೊಳೋಣ ಟ್ರೆಂಡಿನ ದೃಷ್ಟಿಲಲ್ಲ ನೈತಿಕತೆಯ ದೃಷ್ಟಿಲಲ್ಲ ಸರಿ ತಪ್ಪಿನ ದೃಷ್ಟಿಲಲ್ಲ ಆದರೆ ಜೀವನದ ದೃಷ್ಟಿಲಿ ನಾನು ಜೀವನದ ದೃಷ್ಟಿಲಿ ಅಂದಾಗ ಅಜೀಮ್ ಹತ್ತು ತಲೆಮಾರು ಹಿಂದೆ ನಿಮ್ಮ ಅಜ್ಜನ 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 ಅಜ್ಜ ಹೇಗೆ ಕಾಣಿಸ್ತಿದ್ರು ಅಂತ ನಿಮಗೆ ನೆನಪಿದೆಯಾ ಇಲ್ಲ ಆದರೆ ಅವ್ರ ಮೂಗು ನಿಮ್ಮ ಮುಖದ ಮೇಲೆ ಕೂತಿದೆ ಹೌದೋ ಅಲ್ವೋ ಅಂದರೆ ನಿಮ್ಮ ದೇಹದಲ್ಲಿ ಭಾರಿ ಪ್ರಮಾಣದ ನೆನಪು ಇದೆ ಅನ್ನೋದು ನಿಜಾನ ಈ ನೆನಪುಗಳು ಬೇರೆ ಬೇರೆ ಸ್ತರಗಳಲ್ಲಿದೆ ವಿಕಾಸಾತ್ಮಕ ನೆನಪಿದೆ ಅನುವಂಶೀಯ ನೆನಪಿದೆ ಕರ್ಮದ ನೆನಪಿದೆ ಜಾಗೃತಾವಸ್ಥೆಯ ನೆನಪಿದೆ ಮತ್ತು ಸುಪ್ತಾವಸ್ಥೆಯ ನೆನಪುಗಳಿವೆ ವ್ಯಕ್ತ ಮತ್ತು ಅವ್ಯಕ್ತ ನೆನಪುಗಳಿವೆ ಆದರೆ ನಿಮ್ಮ ಅಜ್ಜನ ಅಜ್ಜನ ಮೂಗು ನಿಮ್ಮ ಮುಖದಲ್ಲಿದೆ ಅಂತಂದರೆ ನಿಸ್ಸಂಶಯವಾಗಿ ನಿಮ್ಮ ದೇಹ ನೆನಪಿನ ಸಂಕೀರ್ಣ ರಚನೆಯನ್ನ ಹೊತ್ತಿದೆ ಅಲ್ವಾ ಹಾಗಾಗಿ ಈ ದೇಹ ಅಷ್ಟು ಕಾಂಪ್ಲೆಕ್ಸ್ ನೆನಪಿನ ವ್ಯವಸ್ಥೆಯನ್ನು ಹೊಂದಿದೆ ಅಂತಾದ್ರೆ ಅದು ನೆನಪುಗಳನ್ನು ಸಂಗ್ರಹಿಸಲ್ವಾ ನೀವೇನೇನೋ ಮುಟ್ಟಿದಾಗ ಅನುಭವಿಸಿದಾಗ ಸಂಪರ್ಕ ಬೆಳೆಸಿದಾಗ ಸಂಗ್ರಹಿಸುತ್ತೆ ಅನಿಸುತ್ತಾ ಸಂಗ್ರಹಿಸುತ್ತೆ ದೇಹ ಭಾರಿ ಪ್ರಮಾಣದ ನೆನಪುಗಳನ್ನು ಸಂಗ್ರಹಿಸ್ತಿದೆ ಆ ಕಾರಣಕ್ಕೆ ನಿಮಗೆ ಗೊತ್ತಿರೋದು ನೋಡಿ ಮೆಟ್ಟಲ್ನ ಹತ್ತೋದು ಮೆಟ್ಲನ್ನ ಇಳಿಯೋದು ತುಂಬ ಸರಳ ಅನಿಸುತ್ತೆ ಆದರೆ ಅದು ಸರಳ ಅಲ್ಲ ಅದು ಬಹಳ ಕ್ಲಿಷ್ಟವಾದ್ದು ನಿಮ್ಮ ದೇಹಕ್ಕೆ ನೆನಪಿರಬೇಕು ಇಲ್ದಿದ್ರೆ ಅದಕ್ಕಷ್ಟು ಸರಳವಾಗಿ ಹತ್ತಿ ಇಳಿಯೋದಕ್ಕೆ ಆಗಲ್ಲ ಇವತ್ತು ಕ್ರೀಡಾಪಟುಗಳು ಮಜಲ್ ಮೆಮೊರಿ ಬಗ್ಗೆ ನೆನಪನ್ನು ತಮ್ಮ ಜೀವ ವ್ಯವಸ್ಥೆಯಲ್ಲಿ ಸ್ಥಾಪಿಸೋ ಬಗ್ಗೆ ಮಾತಾಡ್ತಿದ್ದಾರೆ ಆಗ ಆಟದ ಎಫಿಷಿಯನ್ಸಿ ಮಟ್ಟ ಚೆನ್ನಾಗಿರುತ್ತೆ ಅಂತಾರೆ ಇದು ಕೇವಲ ಕ್ರೀಡೆಗೆ ಒಂದು ನಿರ್ದಿಷ್ಟ ಚಟುವಟಿಕೆಗೆ ಸಂಬಂಧಪಟ್ಟಿಲ್ಲ ಪ್ರತಿ ದಿನ ನೀವು ತುಂಬ ನೆನಪುಗಳನ್ನು ಮೈಗೂಡಿಸ್ಕೊಳ್ತಾ ಇದ್ದೀರಾ ಮತ್ತೆ ಈ ನೆನಪುಗಳಲ್ಲಿ ಒಂದು ಹೊಂದಿಕೆ ಇದ್ದರೆ ಈ ನೆನಪುಗಳು ಒಂದು ಸಾಮರಸ್ಯದಲ್ಲಿ ಇದ್ದರೆ ಈ ನೆನಪುಗಳು ರಚನಾತ್ಮಕವಾಗುತ್ತವೆ ಈ ನೆನಪುಗಳಲ್ಲಿ ಒಂದು ರೀತಿಯ ಅವ್ಯವಸ್ಥೆ ಇದ್ದರೆ ನಿಮಗೆ ಎಲ್ಲ ಗೊತ್ತಿದ್ರೂ ಈ ನೆನಪುಗಳು ನಿಮ್ಮ ವಿರುದ್ಧ ಕೆಲಸ ಮಾಡುತ್ತವೆ ಯಾಕೆಂದ್ರೆ ಇದು ತನ್ನೊಳಗೆ ವಿರೋಧಾತ್ಮಕ ಮತ್ತು ಗೊಂದಲಮಯವಾಗಿರುತ್ತೆ ನಿಮ್ಮ ಸ್ನೇಹಿತ ಅವನ ಸಂಬಂಧದ ಬಗ್ಗೆ ಕೇಳಿದಾಗ ಆ ಪ್ರಶ್ನೆ ಉದ್ಭವಿಸಿದ್ದು ಅದು ಮುಖ್ಯ ಅಂತ ಅಲ್ವಾ ಅದು ಮುಖ್ಯವಾಗಿಲ್ದಿದ್ರೆ ನೀವು ಅದನ್ನ ಹಳೆ ಚಪ್ಪಲಿ ತರ ಮರೆತು ಬಿಡಬಹುದಿತ್ತು ಆದ್ರೆ ಅದು ಮುಖ್ಯವಾಗಿದೆ ಯಾಕೆ ನೀವು ಅದರಲ್ಲಿ ನಿಮ್ಮ ಆಲೋಚನೆ ಭಾವನೆ ಬಹುಶಃ ದೇಹವನ್ನು ಹೂಡಿದ್ರಿ ನೀವು ಈ ಮೂರರಲ್ಲಿ ಇನ್ವೆಸ್ಟ್ ಮಾಡಿದರೆ ಅದರ ಬಗ್ಗೆ ಗಹನವಾದ ನೆನಪುಗಳು ಇರುತ್ತವೆ ನಿಮ್ಮೊಳಗೆ ನೀವು ತುಂಬ ವಿರೋಧಾತ್ಮಕ ನೆನಪುಗಳನ್ನು ಮಾಡಿಕೊಂಡ್ರೆ ಒಂದು ದಿನ ಜೀವನ ಹೇಳುತ್ತೆ ನಿಮ್ಮ ಹತ್ರ ಎಲ್ಲ ಇದ್ರೂ ಏನೂ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಅದು ಗೊಂದಲದಲ್ಲಿರುತ್ತೆ ಸಂತೋಷವಾಗಿರಲ್ಲ ಜೀವನೋತ್ಸಾಹ ಇರೋಲ್ಲ ಯುವಜನರು ನಿಮಗೆ ಸಿಕ್ಕಿರೋ ಜೀವ ವ್ಯವಸ್ಥೆಯ ಕಾರ್ಯವೈಖರಿನ ಅರ್ಥ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ ಇದು ಕೇವಲ ಮಾಂಸದ ಮುದ್ದೆ ಆಗಿದ್ದರೆ ಅದರ ಜೊತೆ ನಿಮಗೆ ಬೇಕಾದ್ದು ಮಾಡಬಹುದಿತ್ತು ಆದರೆ ಇದು ತುಂಬ ಪರಿಷ್ಕೃತವಾದ ವ್ಯವಸ್ಥೆ ನೀವು ಸೂಕ್ಷ್ಮವಾಗಿ ನಡೆಸ್ಕೊಂಡ್ರೆ ಅದು ಪ್ರಚಂಡವಾದದ್ದನ್ನು ಮಾಡುತ್ತೆ ಇಲ್ಲದಿದ್ದರೆ ಸಾಮಾನ್ಯವಾದ್ದನ್ನು ಮಾಡುತ್ತಷ್ಟೆ ನಿಮಗೆ ಕಂಪ್ಯೂಟರ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ ನಾನು ನಿಮಗೆ ಆ್ಯಪಲ್ ಏರ್ ಕೊಟ್ಟೆ ಈ ಮಾಡೆಲ್ ನೋಡಿದ್ದೀರಾ ತುಂಬ ತೆಳ್ಳಿಗೆ ಹರಿತವಾಗಿದೆ ಆದರೆ ನಿಮಗೆ ಅದು ಏನು ಅಂತ ಗೊತ್ತಿಲ್ಲ ಮನೆಗೆ ಹೋಗಿ ಅದರಿಂದ ಸೌತೆಕಾಯಿ ಕತ್ತರಿಸಿದ್ರಿ ಚೆನ್ನಾಗೇ ಕತ್ತರಿಸುತ್ತೆ ಚೆನ್ನಾಗೇ ಕತ್ತರಿಸುತ್ತೆ ಆದರೆ ಇದು ದುರಂತ ಅಲ್ವಾ ನೀವು ಕಂಪ್ಯೂಟರ್ನ ಸೌತೆಕಾಯಿ ಕತ್ತರಿಸೋಕ್ಕೆ ಬಳಸ್ತಿರೋದು ಸೌತೆಕಾಯಿಯಲ್ಲಿ ಏನೂ ಸಮಸ್ಯೆ ಇಲ್ಲ ಆದರೆ ಖಂಡಿತವಾಗಿ ನಿಮ್ಮಲ್ಲೇನೋ ಸಮಸ್ಯೆ ಇದೆ ಅಲ್ವಾ ಹಲೋ ನಿಮ್ಮ ಕೈಯಲ್ಲಿ ಇರೋದರ ಮಹತ್ವ ನಿಮಗೆ ತಿಳಿದೇ ಇದ್ದಾಗ ನಿಮ್ಮಲ್ಲೇನೋ ಮೂಲಭೂತವಾಗಿ ತಪ್ಪಿದೆ ಅಂತ ಮಹತ್ವದ್ದೆಲ್ಲ ವ್ಯರ್ಥ ಆಗುತ್ತೆ ಹಾಗಾಗಿ ನಾನು ಬರೀ ಬೇರೆ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇಲ್ಲ ನೀವು ಯಾವುದರಲ್ಲೇ ಆದರೂ ತೊಡಗೋ ಮೊದಲು ಯಾವ ಮಟ್ಟದಲ್ಲಿ ತೊಡಗಿಕೊಳ್ಳಬೇಕು ಅಂತ ಇದ್ದೀರಾ ಎಲ್ಲಿವರೆಗೂ ತಗೊಂಡು ಹೋಗಬೇಕು ಅಂತ ಇದ್ದೀರಾ ಅಂತ ನೋಡಬೇಕು ಅದು ನಿಮ್ಮ ಮೇಲೆ ಬೀರೋ ಬೇರೆ ಬೇರೆ ಪರಿಣಾಮಗಳು ಯಾವುವು ಅಂತಲೂ ನೋಡಬೇಕು ಅದು ಈ ಜೀವಕ್ಕೆ ಒಳಿತುಂಟು ಮಾಡುತ್ತೋ ಕೆಡಕುಂಟು ಮಾಡುತ್ತೋ ಇದನ್ನೆಲ್ಲ ಪರಿಗಣಿಸಬೇಕು ಇಲ್ಲಾಂದರೆ ನಿಮ್ಮದು ಸ್ವಚ್ಛಂದ ಜೀವನ ಆಗುತ್ತೆ ಈ ಪದನ ನಾನು ನೈತಿಕತೆಯ ಅರ್ಥದಲ್ಲಿ ಬಳಸ್ತಾ ಇಲ್ಲ ನಾನು ಸ್ವಚ್ಛಂದ ಅಂದಾಗ ಜೀವನದಲ್ಲಿ ನೀವು ಹೋಗ ಬಯಸೋ ದಿಕ್ಕಿನಲ್ಲಿ ಹೋಗೋಕ್ಕಾಗದೇ ಇರೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೆ ಇದು ಸಂಘಟಿತವಾಗಬೇಕು ಜೀವನದಲ್ಲಿ ಬೌದ್ಧಿಕ ಸಂಘಟನೆ ಭಾವನಾತ್ಮಕ ಸಂಘಟನೆ ದೈಹಿಕ ಸಂಘಟನೆ ತರೋದು ಬಹಳ ಬಹಳ ಮುಖ್ಯ ಇಷ್ಟಾಗಿಯೂ ಏನಾದರೂ ತಪ್ಪಾದರೆ ಇದು ನಿಮಗೆ ಅರ್ಥ ಆಗಬೇಕು When you were born, you came alone, and when you die, you will go alone. ನೀವು ಹುಟ್ಟಿದಾಗ ಒಬ್ಬರೇ ಬಂದ್ರಿ ಸತ್ತಾಗಲೂ ಒಬ್ಬರೇ ಹೋಗ್ತೀರಾ